ನಿನ್ನ ಹೆಸರು ಹೇಳುತ್ತಾರ, ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಇದು ನನ್ನ ಯೂಟ್ಯೂಬ್ ಚಾನಲ್, ಎಲ್ಲರಿಗೂ ಆದರದ ಸ್ವಾಗತ. ಉಚಿತವಾಗಿ ಕೃತಕ ಪಾದ, ಕೃತಕ ಕಾಲು, ಕೃತಕ ಮುಂಗೈ ನೀಡುವ ಬಗ್ಗೆ ಭಾಗ ಒಂದು ಮತ್ತು ಭಾಗ ಎರಡನ್ನು ನೋಡಿದ್ದೀರಿ. ಈ ಬಾರಿಯ ವಿಶೇಷ ಪರರಿಗಾಗಿ ಬದುಕು. ತಾನು ಸ್ವತಃ ಗಾಲಿ ಕುರ್ಚಿ ಬಳಸುವುದಲ್ಲದೆ ತನ್ನಂತೆ ಇರುವ ಇತರರಿಗೆ ಸಹಾಯವಾಗಲಿ ಎಂದು ಕಳೆದ 26 ವರ್ಷಗಳಿಂದ ಕೃತಕ ಕಾಲು ಜೋಡಣಾ ಶಿಬಿರಕ್ಕೆ ಬರುತ್ತಿರುವ ಅನಿಕೇತನ ವಿಕಲಚೇತನ ಸಂಸ್ಥೆಯ ಅಧ್ಯಕ್ಷರ ಮಾತು ಕೇಳಿ. 26 ವರ್ಷದಿಂದ ನೀವು ಬೇರೆಯವರಿಗೆ ಕೊಡಿಸ್ತಾ ಇದ್ರಿ? ಈಗ ಈ ವರ್ಷ ನೀವೇ ಸ್ವತಃ ತಗೊಂಡಿದ್ದೀರಿ. ನೀವೇನಾಗಿದ್ದೀರಾ? ಎಲ್ಲಿ ಅಧ್ಯಕ್ಷರು? ನಿಮ್ಮ ಹೆಸರು? ಶಿವಾನಂದ. ಶಿವಾನಂದ್? ಹೊಸಕೋಟಿ. ಶಿವು ಹೊಸಕೋಟಿ, ಮಹಾಲಿಂಗಪುರ. ಅಲ್ಲಿಂದ ಬಂದು ಪ್ರತಿ ವರ್ಷ ಕ್ಯಾಂಪ್ ಅಲ್ಲಿ 26 ವರ್ಷದಿಂದ ಬೇರೆಯವರಿಗೆ ಕೊಡಿಸಿದೀರಾ? ಎಷ್ಟು ಜನರಿಗೆ ಕೊಡಿಸಿದ್ದಾರೆ? ಸುಮಾರು 20-25 ಮಂದಿ ಕೊಡಿಸಿದೀರಾ? ಅಂದ್ರೆ ನೀವು ಸ್ವತಃ ಸಮಸ್ಯೆ ಇದ್ರೂ ಸಹ ನೀವು ಬೇರೆಯವ್ರನ್ನ ಕರ್ಕೊಂಡ್ ಬರ್ತಿದ್ದೀರಿ. ಆದ್ರೆ ಈ ಸರಿ ನೀವು ಒಬ್ಬರೇ ಬಂದಿದ್ದೀರಿ, ಬೇರೆಯವ್ರನ್ನೂ ಕರ್ಕೊಂಡ್ ಬಂದಿದ್ದೀರಾ? 26 ವರ್ಷದಿಂದ ತನ್ನಂತೆ ಇರುವ ಪರರಿಗೆ ಸಹಾಯ ಮಾಡಿದ್ದು ಒಂದು ರೀತಿಯಾದರೆ, ಉಚಿತ ಕೃತಕ ಕಾಲು ಮತ್ತು ಮುಂಗೈ ಜೋಡಣಾ ಶಿಬಿರದಲ್ಲಿ ತಮ್ಮ ಅನುಭವ ಹಂಚಿಕೊಳ್ಳುತ್ತಿದ್ದಾಗ ಆಟೋದಲ್ಲಿ ಬಂದ ಕಾಲಿಲ್ಲದ ಮಹಿಳೆಗೆಂದು ತನ್ನ ಗಾಲಿ ಕುರ್ಚಿ ಕೊಟ್ಟದ್ದು ಇನ್ನೊಂದು ವಿಶೇಷ. ಕಾಲಿಲ್ಲದ ಮಹಿಳೆಯ ಸಹಾಯಕ ಕುರ್ಚಿ ವಾಪಸ್ ತಂದುಕೊಟ್ಟ ಮೇಲೆ ಕಷ್ಟಪಟ್ಟು ಹತ್ತಿ ನಗೆ ಚೆಲ್ಲಿದರು. ಪರರಿಗೆ ಸಹಾಯ ಮಾಡುವ ಇವರ ರೀತಿಗೆ ಒಂದು ಲೈಕ್ ಕೊಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಇಂತಹ ವಿಷಯಗಳನ್ನು ಇತರರಿಗೂ ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ ಇನ್ನೊಂದು ವಿಶೇಷದ ಜೊತೆ. ಎಲ್ಲರಿಗೂ ಧನ್ಯವಾದಗಳು.